ರಿಯಲ್ ಅಟ್ಟಹಾಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಈಗಾಗಲೇ ಯಾವ ರೀತಿ ಶ್ರೀನಿವಾಸ್ ಅವರ ಹತ್ಯೆಯ ಎಳೆಯನ್ನು ಕೂಡ ಅಶೋಕ್ ಕುಮಾರ್ ಅವರು ಬಿಡಿಸಿಟ್ರು, ಇದಾದ ನಂತರ ಆಗ್ತಕ್ಕಂಥದ್ದು ಏನಂದ್ರೆ ಶಕೀಲ್ ಅಹಮದ್ ಮತ್ತು ಹರಿಕೃಷ್ಣ ಇವರ ಹತ್ಯೆ, ಇದು ಹೇಗಾಯ್ತು ಕೇಳೋಣ. ಅಶೋಕ್ ಕುಮಾರ್ ಅವರೇ, ಈ ಶ್ರೀನಿವಾಸ್ ಅವರ ಒಂದು ಹತ್ಯೆ ಬಗ್ಗೆ ನಿಜಕ್ಕೂ ಮೈಲು ನಡಕ ಬರ್ತಾ ಕೇಳಿದ್ರೆ, ಇದಾದ ನಂತರ ಹರಿಕೃಷ್ಣ ಮತ್ತೆ ಶಕೀಲ್ ಅಹಮದ್ ಅವರ ಹತ್ಯೆ ಆಗುತ್ತೆ, ಇದು ಹೇಗಾಗಿತ್ತು? ಆಮೇಲೆ ಕೆ ವಿ ಶೆಟ್ಟಿ ಅವ್ರದ್ದು ಟರ್ಮ್ ಆಗಿ ಮಡಿಯಾಳ್ ಬಂದಿದ್ದರು. ಮಡಿಯಾಳ್ ಅವರು ಎಕ್ಸ್ ಸರ್ವಿಸ್ ಮ್ಯಾನ್, ಅವರು ಕಮಿಷನ್ನಲ್ಲಿ ಇದ್ದವರು, ಅವರು ಭಾಳ ಒಳ್ಳೆ ಆಫೀಸರು. ಅವರು ನಮ್ಮ ಟೀಮ್ ಪುನಃ ನಾವು ಇದು ಏನೇ ಇನ್ಸಿಡೆಂಟ್ ಆದರೆ ಎದೆಗುಂತಾ ಇರಲಿಲ್ಲ. ಆ ಸ್ವಲ್ಪ ದಿವಸ ನಮಗೆಲ್ಲ ಸ್ವಲ್ಪ ಡಿಪ್ರೆಷನ್ ಟೈಪ್ ಇರ್ತಿತ್ತು, ಆಮೇಲೆ ಪುನಃ ಹುರಿದುಂಬಿಸ್ತಾ ಇದ್ರು. ಶ್ರೀನಿವಾಸ್ ಅವರು ಸದ್ದ ಕೂಡ ಅದೇ ಥರದ ಭಾವನೆ. ಹೌದು ಹೌದು ಹೌದು. ಆಮೇಲೆ ನಮಗೆ ಇದು ಒಂದೊಂದು ಇನ್ಸಿಡೆಂಟ್ ನಮ್ಮನ್ನು ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು. ಏನೇ ಕಾರಣಕ್ಕೆ ವಾಪಸ್ ಹೋಗಬಾರ್ದು, ಇದನ್ನು ಇವನು ಮುಗಿಸೇ ಹೋಗ್ಬೇಕು ಅನ್ನೋ ಒಂದು ಇದಕ್ಕೆ ಬಂದ್ಬಿಡ್ತು. ಕೊನೆಗೆ ಇದು ಭಾಳ ಚೆನ್ನಾಗಿ ಆಪರೇಷನ್ಸ್ ಆಗ್ತಾ ಇತ್ತು. ಅಲ್ಲಿವರೆಗೆ ನಮಗೆ ಆ್ಯಕ್ಚುಲಿ ಒಂದು ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಏನೂ ಇಲ್ಲ, ಮಾಹಿತಿ ಇಲ್ಲ. ವೀರಪ್ಪ ಅವ್ನ ತಮ್ಮ ಬಿಟ್ಟರೆ, ಫೋಟೋಸ್ ಬಿಟ್ಟರೆ ಇನ್ನು ಯಾರ್ದು ಮಾಹಿತಿ ಇಲ್ಲ. ಕೆಲವ್ರದ್ದು ಹೆಸರು ಗೊತ್ತು, ಅವ್ರ ಫೋಟೋಗ್ರಾಫ್ಸೇ ಇಲ್ಲ. ಅವಾಗೆಲ್ಲ ಯಾರು ಫೋಟೋನೂ ತೆಗೆದಿಲ್ಲ ಅವ್ರದ್ದು. ಮಾರಿಯಪ್ಪನ ಬಗ್ಗೆ ಹೆಸರು ಗೊತ್ತಿತ್ತು. ಆಮೇಲೆ ಗುರುನಾಥ್ ಅಂತ ಒಬ್ಬಿದ್ದ, ಅವನು ಆಚಾರಿ, ಅವನು ಇವ್ರ ವೆಪನ್ ಎಲ್ಲ ಮೇಂಟೈನ್ ಮಾಡ್ತಿದ್ದು ಗುರುನಾಥ್. ಅವ್ರ ಮನೆಯವರು ಇದ್ದಾರೆ, ಅವ್ರ ಮನೆಯವ್ರನ್ನ ಮೇಲೆ ಏನೇನು ಬೇಕೋ ಆ ಥರದಲ್ಲಿ ಇಂಟ್ರಾಗೇಷನ್ ಮಾಡ್ತಿದ್ವಿ, ಬಟ್ ನಮಗೆ ಅಡ್ವಾನ್ಸ್ ಆಗಲಿಲ್ಲ. ಆವಾಗ ಒಂದು ಶಕೀಲ್ ಅಹಮದ್ ಬಗ್ಗೆ ನನಗೆ ಅದನ್ನು ಹೇಳಲೇಬೇಕು. ಅವನಂಥ ಒಬ್ಬ ವೀರ ಪೊಲೀಸ್ ಅಧಿಕಾರಿ ನನ್ನ ಪ್ರಕಾರ ಕರ್ನಾಟಕ ಪೊಲೀಸ್ನಲ್ಲೇ ಇಲ್ಲ. ಶಕೀಲ್ ಅಹಮದ್ ಅಂತ ಅವನಿಗೆ ಅವರು ಸಿಸ್ಟರ್ ಒಬ್ಬರು ಮದುವೆ ಆಗಿ ಪಾಕಿಸ್ತಾನದಲ್ಲಿದ್ದರು. ಅವ್ರ ತಂದೆ ರಿಟೈರ್ಡ್ USP. ಒಂದು ದಿವಸ ಜಗಳ ನಡೀತಾ ಇದೆ ಒಂದು ರೂಮಲ್ಲಿ. ನಾವು ಒಂದೊಂದು ಸರಿ ಬೇಸ್ ಕ್ಯಾಂಪ್ ಬಂದಾಗ ಒಂದು ದಿವಸ ಒಂದು ಜಗಳ, ನಾನು ಹೋಗ್ತೀನಿ, ಅವ್ರ ಸಿಸ್ಟರ್ ಫಿಸಿಕಲಿ ಒಂದು ದೌಡೆಗೆ ಹೊಡಿತಾರೆ ಶಕೀಲ್ ಅಹಮದ್ಗೆ, ಯೂನಿಫಾರ್ಮಲ್ಲಿ ಇರ್ತಾನು. ನನಗೆ ಆಶ್ಚರ್ಯ ಆಯಿತು, ನನಗೆ ಗೊತ್ತಾಯ್ತು ಅವ್ರ ತಂದೆಯೆಲ್ಲ ಬಂದಿದ್ರು. ಆಮೇಲೆ ಎಲ್ಲ ಸಮಾಧಾನ ಆದಮೇಲೆ ನಾನು ಕೇಳ್ತೀನಿ ಏನು ಅಂದರೆ, ಅವ್ರ ಸಿಸ್ಟರ್ ಹೇಳ್ತಾ ಇರ್ತಾರೆ ನೀನು ವಾಪಸ್ ಬಂದುಬಿಡಬೇಕು, ಇಲ್ಲಿ ಈ ಥರ ಇನ್ಸಿಡೆಂಟ್ ಆಗ್ತಾ ಇದೆ, ನೀನು ಆಗಲೇ 2 ವರ್ಷ ಕಂಪ್ಲೀಟ್ ಮಾಡಿದೆ, ನೀನು ಟ್ರಾನ್ಸ್ಫರ್ ತೊಗೊಂಬಾ, ಇಲ್ಲ ನೀನು ಮದುವೆ ಆಗಬೇಕು ಅಂತ. ಇವನು ಹೇಳ್ತಾನೆ, ವೀರಪ್ಪ ಸತ್ತ ಮೇಲೆ ನಾನು ಮದುವೆ ಆಗೋದು ಅಂತ, ನಾನು ಅಲ್ಲಿವರೆಗೆ ನಾನು ಮದುವೆ ಆಗಲ್ಲ, ಯಾಕೆಂದರೆ ಒಂದು ಸಮಯ ನಾನು ಸತ್ತೋದ್ರೆ ನನ್ನ ಹೆಂಡತಿ ಮದುವೆ ಆಗೋಳು ವಿಡೋ ಆಗಿಬಿಡ್ತಾಳೆ ಅಂತ ಹೇಳ್ತಾನೆ. ಅವತ್ತು ರಾತ್ರಿ ನಾನು ಶಕೀಲ್ ಅಹಮದ್ ಹರಿಕೃಷ್ಣ ಭಾಳ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಆಗ ಕೋಲಾರಲ್ಲೇ ಇದ್ದರು SP ನಮ್ಮ ಶಕ್ಕೆ ಇವರು ಹರಿಕೃಷ್ಣ, ಅವ್ರು ಹೇಳಿದ್ರು ಅಲ್ಲಿ ಒಂದು ಡಾಕ್ಟ್ರ್ ಹುಡುಗಿ ಇದ್ದಾಳೆ ಕೋಲಾರಲ್ಲಿ, ಅವ್ರ ಫೋಟೋನೂ ತಂದಿದ್ದರು ಇವರು, ಆ ಹೆಣ್ಮಗಳದ್ದು ಫೋಟೋ ತಂದಿದ್ದು. ಅವಳು ಮೆಡಿಸನ್ ಮಾಡ್ತಾಯಿದ್ಲು, ಅವ್ರ ತಂದೆ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಅವರು ಇವರಿಗೆ ಭಾಳ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಹರಿಕೃಷ್ಣಗೆ. ಇವನ ಬಗ್ಗೆ ಅವರು ಹೇಳ್ತಾರೆ ಇಂಥ ಒಳ್ಳೆ ಹುಡುಗ, ಇಷ್ಟು ಕಮಿಟೆಡ್ ಅವನಂದಾಗ ಪ್ರಪೋಸಲ್ ಮಾಡಿ ನನ್ನ ಮಗಳಿಗೆ ಅಂತ ಹೇಳಿರ್ತಾರೆ. ಆ ಫೋಟೋ ಇವನು ನೋಡ್ತಾನೆ, ನೋಡಿಬಿಟ್ಟು ಹೇಳ್ತಾನೆ, ಸರ್ ನನಗೆ ಇಷ್ಟ ಆಗಿದೆ ಹುಡುಗಿ, ಬಟ್ ಅದರ ಎಲ್ಲ ವಿಚಾರ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ವೀರಪ್ಪ ಸತ್ತ ಮೇಲೇ ಇದು ಮಾತಾಡೋ ಸರ್ ಅಂತ ನನಗೆ ಇವತ್ತು ನೆನಪಿದಾರೆ ಅಂತ. ನಾವು ಸ್ವಲ್ಪ ಡ್ರಿಂಕ್ಸ್ ತೊಗೊಳ್ತಾ ಇದ್ದೀವಿ, ನಾನು ಹರಿಕೃಷ್ಣ ಅವನು ಏನು ಭಾಳ ಆರ್ಥಡಾಕ್ಸ್ ಮುಸ್ಲಿಂ, 5 ಸರಿ ಪ್ರೇಯರ್ ಮಾಡೋನು, ಎಷ್ಟೋ ಸರಿ ಈ ರಂಜಾನ್ ಹಬ್ಬದಲ್ಲಿ ನನ್ನನ್ನು ಕರ್ಕೊಂಡು ಮೆಟ್ಟೂರಿಗೆ ಹೋಗ್ತಾ ಇದ್ದ, ಮೆಟ್ಟೂರಲ್ಲಿ ಒಂದು ಮಾಸ್ಕ್ ಇದೆ, ಆವಾಗ ಒಂದು ಆವಾಗ ಮಾತ್ರ ಅವನು ವೆಪನ್ನು ತೆಗೆದು ನನ್ನ ಕೈ ಕೊಡೋನು. ಬಾಕಿ ಟೈಮಲ್ಲಿ ರಾತ್ರಿ ಹಗಲು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಕಾಡಲ್ಲಿ ವೆಪನ್ ಇಟ್ಕೊಂಡೇ ಇರ್ತಿದ್ದೆ, ನಾವು ಪ್ರೇಯರ್ಗೆ ಹೋಗೋಕೆ ಮಾತ್ರ ಉಪವಾಸ ಇರ್ತಿದ್ದ. ಈ ರಂಜಾನ್ ತಿಂಗಳಲ್ಲಿ ಉಪವಾಸ, ನಾನು ಒಬ್ಬನೇ ಹೊರಗಡೆ ಕಾಯ್ತಾ ಇದ್ದೆ ಜೀಪ್ ಇಟ್ಕೊಂಡು ಮೆನ್ ಜೊತೆ, ಇವನು ಪ್ರೇಯರ್ ಮಾಡ್ಕೊಂಡು ಬರೋನು. ನಾನು ಹೇಳ್ತಿದ್ದೆ ಅಟ್ಲೀಸ್ಟ್ ಶೂವಲ್ಲಿ ಇಟ್ಕೊಂಡು ಹೋಗಪ್ಪ ವೆಪನ್, ಇಲ್ಲ ಸರ್ ಮಾಸ್ಕೊಳಗೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದ. ಆ ಥರ ಭಾಳ ಇದು. ಕೊನೆಗೆ ಇದೇನಾಯಿತು, ಒಂದು ಸರಿ ಇವನಿಗೆ ಹೇಗಲ್ಲೂ ಇನ್ಫಾರ್ಮೇಷನ್ ಇವನು ಎಲ್ಲೂ ಫೋಟೋ ತೆಗೆಸ್ತಾ ಇರಲಿಲ್ಲ, ನನ್ನ ಹತ್ರನೇ ಒಂದು 2-3 ಫೋಟೋ ಇರೋದು ಅವನು. ಅವನು ಫೋಟೋ ಮಾತ್ರ ಯಾವ ಪ್ರೆಸ್ನವ್ರಿಗೂ ಕೊಟ್ಟಿಲ್ಲ, ಎಲ್ರಿಗೂ ಶಕೀಲ್ ಅಹಮದ್ ಹೆಸರು ಗೊತ್ತು, ಅವನ ವ್ಯಕ್ತಿ ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ. ಹಂಗೆ ಆ ಥರದಲ್ಲಿ ಇದು ಮಾಡಿಕೊಂಡು ಸೀಕ್ರೆಟ್ ಅಲ್ಲ ಇದ್ದ. ಸೊ ವೀರಪ್ಪನಿಗೆ ಇವನ ಹೆಸರು ಗೊತ್ತಿತ್ತು, ಇವನು ಏನೋ ಮಾಡಿ ಹೊಡಿಬೇಕು ಅಂತ. ಅವನು ಯಾಕಂದ್ರೆ ದಿನೇಶ್ ಬಿಟ್ಟರೆ ನೆಕ್ಸ್ಟ್ ಬಂದಿದ್ದೆ ದಿನೇಶ್ ಜಾಗಕ್ಕೆ ಶಕೀಲ್ ಅಹಮದ್. ಇವನೊಂದು ಒಳ್ಳೆ ಮಾಹಿತಿ ಕಲೆಕ್ಟ್ ಮಾಡ್ತಾನೆ. ಅದು ಹಿಂಗೆ ಮಾಡ್ತಾನೆ ಅಂದರೆ, ಈ ರಾಮಪುರದಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಒಂದು ವ್ಯಕ್ತಿ ಇರ್ತಾನೆ, ಅವನಿಗೆ ಒಂದು ಲಂಬಾಣಿ ಹುಡುಗಿ ಇರ್ತಾಳೆ. ಏನು ಅವಳ ಹೆಸರು ಸರ್? ಅವಳು ಆ ಲಂಬಾಣಿ ಹೆಂಗಸು ಈ ಫಾರೆಸ್ಟಲ್ಲಿ ಇವ್ರ ಜೊತೆ ಹೋಗಿ ಗುರುನಾಥನ ಜೊತೆ ಪ್ರೇಯಸಿ ಆಗಿಬಿಡ್ತಾಳೆ. ಚಾಂದಿನಿ ಅಂಥೇಳಿ ಅವಳು ರಾಮಪುರದವಳು ಲಂಬಾಣಿ ಹೆಣ್ಮಗಳು, ಅವಳು ಗುರುನಾಥನ ಪ್ರೇಯಸಿ ಆಗಿಬಿಟ್ಟು ಅವಳ ಜೊತೆ ಸೇರ್ಕೊಂಡಿರ್ತಾನೆ. ಅವಳನ್ನು ಇವನಿಗೆ ಗೊತ್ತಿರುತ್ತೆ, ಈ ಬಾರ್ ಹುಡುಗನಿಗೆ ಗೊತ್ತಿರುತ್ತೆ. ಈ ಥ್ರೂವಲ್ಲಿ ಇವನೇನು ಮಾಡ್ತಾನೆ, ಈ ಬಾರು ಅವನ ಜೊತೆ ಹೇಳಿ ಕಳಿಸ್ತಾನೆ ಚಾಂದಿನಿಗೆ. ಚಾಂದಿನಿ ಇವನಿಗೆ ಹೇಳಿರ್ತಾನೆ ಅಂತೆ, ಗುರುನಾಥ್ ಕೇಳ್ತಾ ಇದ್ದಾನೆ ಸ್ವಲ್ಪ ನಮ್ಗೆ ವೆಪನ್ಸ್ ಬೇಕಾಗುತ್ತೆ, ನಿಮ್ಗೆ ಯಾರೋ ಪರಿಚಯ ಇದೆಯಾ ಅಂತ ಒಂದು ಸರಿ ಇವನಿಗೆ ಹೇಳಿರ್ತಾನೆ. ಅದಕ್ಕೆ ಇವನು ಇನ್ಫಾರ್ಮೇಷನ್ ಕಳಿಸ್ತಾನೆ ಗುರುನಾಥ್ಗೆ, ಏನಂದರೆ ಬಾಂಬೆಯಿಂದ ಒಂದು ಡೀಲರ್ ಬಂದಿದ್ದಾನೆ,
ಭಾಳ ಸೀಕ್ರೆಟಾಗಿ ವೆಪನ್ಸ್ ತಂದು ಕೊಡ್ತಾ ಇದ್ದಾರೆ, AK-47 ಇದೆ ಅದನ್ನು. ವೀರಪ್ಪ ಭಾಳ ಆಸೆ ಪಡ್ತಿದ್ದ ಅವನಿಗೊಂದು ವೀರ, ಅವನೇನು ತಿಳ್ಕೊಂಡಿದ್ದ AK-47 ಅಂದರೆ ಒಂದು ಸರಿ ಟ್ರಿಗರ್ ಪ್ರೆಸ್ ಮಾಡಿದ್ರೆ 100 ಗುಂಡಾರುತ್ತೆ ಅಂತ ತಿಳ್ಕೊಂಡಿದ್ದ ಅವನು. ಹಂಗೆ ಹೇಳೋನು ಆ AK-47 ತೊಗೊಂಬರ್ಬೇಕು. ಆವಾಗ LTT ನೋಡ್ದಲ್ಲ AK-47 ಕಾಣ್ತಿತ್ತಲ್ಲ, ಅದು ಒಂದು ಸರಿ ಟ್ರಿಗರ್ ಹಮ್ಕಿದ್ರೆ 100 ಜನ ಪೊಲೀಸ್ನವ್ರು ಸಾಯ್ಬೇಕು, ಅಂತ ಗನ್ನೇ ಬೇಕು ಅಂತ ಅವನು ಪ್ರಯತ್ನ ಪಡ್ತಾ ಇದ್ದ. ಸೊ ಅದಕ್ಕೆ ಇವನೇನು ಮಾಡಿದೆ, ಶಕೀಲ್ ನೀವು ಯಾರಿಗೂ ನಂಬಲಿಕ್ಕಿಲ್ಲ, ಆಗ ಮಡಿಯಾಳ ಸಾಹೇಬರು ಇದ್ದರು, ಇವನು ನಮ್ಗೆ ಯಾರಿಗೂ ಹೇಳಿದೆ, ಒಂದು ಸುವೇಗದಲ್ಲಿ ಆರ್ಡಿನರಿ ಬಟ್ಟೆ ಹಾಕ್ಕೊಂಡು ಒಂದು 9mm ಪಿಸ್ಟೋಲಲ್ಲಿ ಒಂದು 2 ಕಾಟ್ರೇಜ್ ಫುಲ್ ಇದು ಮಾಡ್ಕೊಂಡಿದ್ದಾನೆ, ಫಿಲ್ ಮಾಡಿಕೊಂಡು ಸಾಕಷ್ಟು ಗುಂಡುಗಳನ್ನು ಮತ್ತು ಒಂದು AK-47 ಒಂದು ಬರೀ ಮ್ಯಾಗ್ಝೈನು ತಗೊಂಡು ಒಬ್ಬನೇ ಹೋಗಿದ್ದಾನೆ ಕಾಡಿಗೆ, ಫಾರೆಸ್ಟಿಗೆ ಹೋಗಿ, ಡೀಪ್ ಫಾರೆಸ್ಟಿಗೆ. ಅಲ್ಲಿ ಇವನು ಸಿಕ್ಕಿದ, ಈ ಬಾರ್ ಹುಡುಗ ಸಿಕ್ತ, ಬಾರ್ ಹುಡುಗನ ಜೊತೆ ಹೋಗಿ ಒಂದು ಜಾಗಕ್ಕೆ ಹೋಗಿ ಪ್ರಾಣಿ ಕೂಗ್ದಂಗೆ ಕೂಗ್ತಾನೆ. ಕೂಗುವಾಗ ಫಸ್ಟು ಇವಳು ಬರ್ತಾಳೆ, ಚಾಂದಿನಿ ಬರ್ತಾಳೆ, ಅದು ಆಮೇಲೆ ನಂಗೆ ಶಕೀಲ್ ಹೇಳಿದ್ದು. ಅವಳು ಬರ್ತಾಳೆ, ಅವಳು ಬಂದು ಸ್ವಲ್ಪ ಹೊತ್ತಿಗೆ ಗುರುನಾಥ್ ಬರ್ತಾನೆ, ಗನ್ ಇಟ್ಕೊಂಡೇ ಬರ್ತಾನೆ. ಇವರೆಲ್ಲ ಒಂದು ಕಾಡೊಳಗಡೆ ಡೀಪ್ ಒಳಗಡೆ ಹೋಗಿ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಅವನೇನು ತಿಳ್ಕೊಂಡಿದ್ದ, ಅವ್ರಿಗೆ ಶತ್ರುನೇ ಶಕೀಲ್ ಅಹಮ್ಮದ್ದು, ಬಟ್ ಅವನೇ ಮುಂದೆ ಕೂತ್ಕೊಂಡಿದ್ದಾನೆ, ಅವ್ರಿಗೆ ಗೊತ್ತಿಲ್ಲ ಇವನೇ ಶಕೀಲ್ ಅಹಮ್ಮದ್ ಅಂತೇಳಿ. ಇವರೇನು ತಿಳ್ಕೊಂಡು, ನೀವು ಬಾಂಬೆಯಿಂದ ಬಂದು, ಇವನು ಹಿಂದಿ ಮಾತಾಡ್ತಾನೆ, ಹಿಂದಿ ಮಾತಾಡ್ತಾನೆ, ಅದನ್ನು ಬಾರ್ ಹುಡುಗ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ತಮಿಳಲ್ಲಿ ಅವನಿಗೆ ಹೇಳ್ತಿರ್ತಾನೆ ಇವನಿಗೆ, ಗುರುನಾಥ್ಗೆ. ಸೊ ಇವನೇನು ಮಾಡ್ತಾನೆ, ರೌಂಡ್ಸ್ ಎಲ್ಲ ತೋರಿಸ್ತಾನೆ, AK-47 ತೋರಿಸ್ತಾನೆ, ಅದ್ರದ್ದು ಮೇನ್ ಗನ್ ತೊಗೊಂಡೋಗಲ್ಲ, ಬರೀ ಮ್ಯಾಗ್ಝೈನ್ ತೊಗೊಂಡೋಗ್ತಾನೆ, ಆ ಬೆಂಡಾಗಿರುತ್ತಲ್ಲ ಅದನ್ನು ತೋರಿಸಿ ಅದರಲ್ಲಿ ತೋರಿಸ್ತಾನೆ, ಇದೆಲ್ಲ ರೌಂಡ್ಸ್ ಅಂತೇಳಿ. ಅವನು ಖುಷಿಯಾಗ್ಬಿಡ್ತಾನೆ, ಸಾರ್ ನಮ್ಮ ವೀರಪ್ಪನಿಗೆ ಹೇಳಿಬಿಟ್ರೆ ಅದು ಎಷ್ಟು ದುಡ್ಡಾದ್ರೂ ತೊಗೊಳ್ತಾನೆ ಸರ್, ನೀವೊಂದು ಕೆಲಸ ಮಾಡಿ, ಗುರುವಾರ ಅದು ಅವ್ರು ಹೋಗಿರೋ ಸೋಮವಾರ, ಗುರುವಾರ ನೀವು ತೊಗೊಂಬಂದ್ಬಿಡಿ ಸರ್, AK-47 ತಂದುಬಿಡಿ, ನಾನು ವೀರಪ್ಪನ ಕರ್ಕೊಂಬರ್ತೀನಿ ಅಂತೇಳಿ ಭಾಳ ಒಳ್ಳೆಯ ಒಂದು ಇನ್ಫಾರ್ಮೇಷನ್ನು ಸೆಟ್ ಮಾಡ್ತಾನೆ. ಕೊನೆಗೆ ನೀವು ನಂಬಲಿಕ್ಕಿಲ್ಲ, ಗುರುನಾಥ್ 2 ಜೋಬಕ್ಕೆ ಕೈ ಹಾಕಿ ಇಷ್ಟೊಂದು ಆನೆ ಕೂದಲು ತೆಗಿತಾನೆ, ಆನೆದು ಬಾಲದಲ್ಲಿ ಕೂದಲಿರುತ್ತಲ್ಲ ಸರ್, ಇದು ನಮ್ಮ ಹತ್ರ ಒಂದು 10-20 ಮೂಟೆ ಇದೆ ಸರ್ ಗೋಣಿ ಚೀಲದಲ್ಲಿ, ಇದೂ ಏನೋ ಯಾರೋ ಪರ್ಚೇಸ್ ಮಾಡಿದ್ರೆ ಕೊಡ್ತೀವಿ ಸರ್ ನಾವು ಇದನ್ನು ಅಂತೇಳಿ, ಇವನು ಅದನ್ನು ಇಸ್ಕೊಳ್ತಾನೆ, ಕೂದಲು ತೊಗೊಂಡು ಜೋಬಿಗೆ ಹಾಕ್ಕೊಂಡು. ಆ ಮ್ಯಾಗ್ಝೈನ್ ವಾಪಸ್ ಕೊಡಲ್ಲ ಅವನಿಗೆ, ತಂದುಬಿಡ್ತಾನೆ, ಬಟ್ ಬೇರೆ ರೌಂಡ್ಸ್ ಕೊಡ್ತಾನೆ, 303 ಇದು ಒಂದು 2 ಕೊಡ್ತಾನೆ, AK-47 ಕೊಡ್ತಾನೆ, ನೀನು ತೋರಿಸು ನಿಮ್ಮ ವೀರಪ್ಪನಿಗೆ ಅಂಥೇಳಿ. ಗುರುವಾರ ಸ್ಯಾಂಪಲ್ಲು ಡೀಲರ್ ಥರ ಇವನು ಹೋಗಿರೋದು. ಸೊ ಗುರುವಾರ ನಮ್ಮ ಇನ್ನೊಬ್ಬರು ಬಾಸ್ ಇದ್ದಾರೆ ಬಾಂಬೆಯಿಂದ, ಅವ್ರು ಅಲ್ಲಿಂದ ಬರ್ತಾರೆ, ಅಲ್ಲಿಂದ ಟ್ರೈನಲ್ಲಿ ಬರಬೇಕು, ಮತ್ತು ಭಾಳ ಸೀಕ್ರೆಟಾಗಿ ವೆಪನ್ ತೊಗೊಂಬರ್ಬೇಕು, ಗುರುವಾರ ನಾವು ಬರ್ತೀವಿ ಅಂಥೇಳಿ ಇದೇ ಸ್ಥಳಕ್ಕೆ ಬರ್ತೀವಿ ಅಂಥೇಳಿ ಬಂದುಬಿಡ್ತಾನೆ. ಬಂದು ನಾನು ಮಡಿಯಲ್ಲಿ ಮಾತಾಡ್ತಿದ್ವಿ, ಸೀದಾ ಬಂದು ಸಾರ್ ಸಕ್ಸಸ್ ಸಾರ್ ಅಂದ ಯಾರೋ ಶಕೀಲ್, ನಾವು ಏನೇನು ಆಮೇಲೆ ಕೂತ್ಕೊಂಡು ಎಲ್ಲ ಹೇಳ್ದ, ನಮಗೆ ಕೂದಲನ್ನ ನಿಂತ್ಕೊಂಡ್ಬಿಡ್ತೀವಿ ಅವ್ನಿಗೆ ಕೇಳುವಾಗ, ಹಿಂಗೆಲ್ಲ ಮಾಡ್ಕೊಂಡು ಮಡಿ ಅಲ್ಲಿವರೆಗೆ ನಮಗೆ ಇಷ್ಟು ಕಾಡು ಸುತ್ತಿದ್ದೀವಿ, ಇಷ್ಟು ಶ್ರಮ ವಹಿಸಿದ್ದೀವಿ, ಇವನ ಕಡೆ ಒಬ್ಬ ಸಣ್ಣ ಒಂದು ಇವನನ್ನು ನಮಗೆ ಕಾಣೋಕ್ಕಾಗ್ತಿರ್ಲಿಲ್ಲ, ಇವನು ಅಂಥದ್ರಲ್ಲಿ ಅಷ್ಟು ಒಳಗಡೆ ಹೋಗಿ ಗುರುನಾಥನ ಮೀಟ್ ಮಾಡಿ ಬಂದಿದ್ದಾನೆ ಅಂದರೆ ಭಾಳ ದೊಡ್ಡ ವಿಶೇಷ ನಮಗೆ. ಮಡಿಯಾಳು ಭಾಳ ಬೆನ್ನು ತಟ್ಟಿದ್ರು ಅವ್ರಿಗೆ, ಏನು ಶಕೀಲ್ ನೀನು ಹೇಳ್ಬೋದು, ಇಲ್ಲ ಸರ್ ನನಗೆ ಹೇಳಿದ್ರೆ ಎಲ್ಲಿ ವಿಚಾರ ಇದಾಗುತ್ತೆ, ಬಟ್ ನೀನು ಇಷ್ಟು ಕಮಿಟ್ಮೆಂಟಲ್ಲಿ ಓದಿಯಲ್ಲ, ನಿನಗೆ ಹೊಡೆದು ಬಿಟ್ಟಿದ್ರೆ ಬೈ ಚಾನ್ಸ್ ನಿನ್ನ ಫೋಟೋ ಗೊತ್ತಾಗಿದ್ದು ನೀನೇ ಶಕೀಲ್, ಇವನು ಮುಸ್ಲಿಂ ಕ್ಯಾಪ್ ಹಾಕ್ಕೊಂಡು ಹೋಗಿರ್ತಾನೆ ಅವಾಗ, ಮುಸ್ಲಿಂ ಅಂತಲೇ ಹೇಳಿ ಹೋಗಿರ್ತಾನೆ. ಆಮೇಲೆ ನೆಕ್ಸ್ಟು ಗುರುವಾರಕ್ಕೆ ರೆಡಿ ಆಯಿತು, ಗುರುವಾರಕ್ಕೆ ರೆಡಿ ಆಗುತ್ತೆ ಶಕೀಲ್, ಆವಾಗ ಶಕೀಲ್ ಅಹಮ್ಮದ್ದು ಹರಿಕೃಷ್ಣ, ನಾನು ಹೋಗಲ್ಲ ಅವಾಗ, ಶಕೀಲ್ ಅಹಮ್ಮದ್ದು ಹರಿಕೃಷ್ಣ ಮತ್ತು ರಾಚಯ್ಯ ಅಂಥೇಳಿ ನಮ್ಮ ನನ್ನ ಬ್ಯಾಚ್ಮೇಟ್, ಅವರು ರಾಮಪುರ ಇನ್ಸ್ಪೆಕ್ಟ್ರು, 3 ಜನ ಮತ್ತು ಈ ಬಾರ್ ಹುಡುಗಮ್ಮ, ಅಷ್ಟೇ ಜನ ಹೋಗ್ತಾರೆ ಒಂದು ಅಂಬಾಸಿಡರ್ ಕಾರ್ ತೊಗೊಂಡು. ಇವರು ಹರಿಕೃಷ್ಣ ಹಿಂದ್ಗಡೆ ಕೂತ್ಕೊಳ್ತಾರೆ, ಇವರು ಮೇನ್ ಡೀಲರ್ ಇದ್ದಂಗೆ, ಶಕೀಲ್ ಮುಂದೆ ಕೂತ್ಕೊಳ್ತಾರೆ, ಇವರು AK-47 ಕೆಳಗಡೆ ಇಟ್ಕೊಳ್ತಾರೆ, ಹ್ಯಾಂಡ್ ಕಫಲ್ ಆಗಿ ಹೋಗ್ತಾರೆ, ರಾಚಯ್ಯ ಡ್ರೈವರ್ ಆಗಿ ಹೋಗ್ತಾನೆ, ಹೋಗಿ ಒಂದು ಜಾಗದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಡೀಪ್ ಫಾರೆಸ್ಟ್ ಒಳಗಡೆ, ಅದು ಕಚ್ಚಾ ರೋಡ್ ಒಳಗಡೆ ಹೋಗಿ ನಿಲ್ಲಿಸ್ಕೊಳ್ತಾರೆ. ಅವನು ಇವನು ಬಾರ್ ಹುಡುಗ ಹೋಗಿ ಸಿಗ್ನಲ್ ಆನ್ ಮಾಡಿ ಗುರುನಾಥ್ ಬರ್ತಾನೆ. ಆವಾಗ ವೀರಪ್ಪ ಎಲ್ಲ ಬಂದಿದ್ದಾರೆ, ಒಂದು ಕಡೆ ಬಂದು ನಿಂತ್ಕೊಂಡಿದ್ದಾರೆ ಅವರು. ಈ ಗುರುನಾಥ್ ಏನು ಮಾಡ್ತಾನೆ, ಬರ್ತಾನೆ, ಬಂದು ಸೀದಾ ಬಂದು ಕಾರ್ ಒಳಗೆ ಬಂದು ಕೂತ್ಕೊಂಡ್ಬಿಡ್ತಾನೆ, ಹರಿಕೃಷ್ಣ ಹತ್ರನೇ ಕೂತ್ಕೊಂಡ್ಬಿಡ್ತಾನೆ. ಮುಂದ್ಗಡೆ ಶಕೀಲ್ ನಾ ಬಂದಿರ್ತಾನೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಇವನ ಜೊತೆ ಎಲ್ಲ ಮಾತಾಡಿ AK-47 ಕೊಟ್ಟು ವೀರಪ್ಪನ ಕರೆಸಂಗೆ ಪಾಪ ಶಕೀಲ್ ಅಹಮ್ಮದ್ ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ಫಸ್ಟ್ ಕ್ಯಾಚ್ ನೋಡಿ, ಇದು 2 ವರ್ಷ ನಮ್ಮದು ಫಾರ್ಮೇಷನ್ ಆಗಿ STF. ಇವ್ರಿಗೆ ಪಾಪ ಹರಿಕೃಷ್ಣಗೆ ಇವನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಗುರುನಾಥ್ನ. ಅವನಿಗೆ ವೆಪನ್ ಹಿಂಗೆ ತೋರಿಸ್ತಾ ಇದ್ದಂಗೆ ಮಾಡಿದ ತಕ್ಷಣ ಹ್ಯಾಂಡ್ ಕಫ್ ತೆಗೆದು ಹಾಕ್ಬಿಟ್ರು ಅವನು. ಹ್ಯಾಂಡ್ ಕಫ್ ಯಾವಾಗ ಕೈ ಬಿತ್ತು ಅವನು ಕುಸ್ತೋಗ್ಬಿಟ್ಟ, ಅಲ್ಲಿ ಶಾಕ್ ಆಗ್ಬಿಡ್ತು ಅವನಿಗೆ. ಅವ್ನು ನೆವರ್ ಎಕ್ಸ್ಪೆಕ್ಟೆಡ್ ಇದ್ದು ಪೊಲೀಸ್ ಟೀಮೇ ಅಂತೇಳಿ ಅವನಿಗೂ ಶಾಕ್ ಆಯಿತು. ಇದರಲ್ಲಿ ಹಿಡ್ಕೊಂಡು ಆಮೇಲೆ ಇವರು ಇಟ್ಕೊಳ್ತಾರೆ, ಬಂದುಬಿಡ್ತಾರೆ. ಶಕೀಲ್ ಅಹಮ್ಮದ್ ಆಗ ಭಾಳ ಬೇಜಾರು ಮಾಡ್ಕೊಂಬಿಟ್ಟ ಅವನು.
ಅವನಿಗೆ ಈ ಪ್ಲಾನ್ ಹಿಡಿಬೇಕು, ಅದು ಆಕ್ಚುಲಿ ಮುಂದುವರೆದಿದ್ರೆ ನನ್ನ ಪ್ರಕಾರ ಮುಗ್ದೋಗ್ಬಿಡೋದು, ಅಧ್ಯಯನನೇ ಮುಗ್ದೋಗೋದು. ಬಟ್ ಅವಾಗ ಏನಾಗ್ತಿತ್ತು ಅಂದ್ರೆ ಒಬ್ಬ ಸಿಕ್ಕಿರೋದೇನೋ ಆ ಮೂಮೆಂಟ್ ಅಲ್ಲಿ ಇನ್ಫಾರ್ಮೇಶನ್ ಸಿಗತ್ತೆ ಅಂತೇಳಿ. ಆಮೇಲೆ ಇವನು ಕರ್ಕೊಂಡು ಹೋಗಿ ತೋರಿಸ್ತಾನೆ ಕೆಲವು ಜಾಗಗಳಲ್ಲಿ, ತೋರಿಸ್ಕೊಂಡು ಹೋಗ್ತಿದ್ದಾಗ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ, ಎನ್ಕೌಂಟರ್ ಆಗ್ಬಿಡುತ್ತೆ ಗುರುನಾಥ್ ಫಸ್ಟು ಎನ್ಕೌಂಟರ್ ಆಗಿದ್ದು ಗುರುನಾಥ್ ನಮ್ಮ ಎಸ್ ಟಿ ಎಫ್ ಫಾರ್ಮೇಶನ್ ಆದಾಗ 92ರಲ್ಲಿ. ಇವರಿಬ್ರು ಹತ್ಯೆ ಹೆಂಗಾಗತ್ತೆ? ಯಾರದು? ಶಕೀಲ್ ಅಹ್ಮದ್. ಆಮೇಲೆ ಏನಾಗುತ್ತೆ, ಆಮೇಲೆ ಆದರೂ ಪಾಪ ಶಕೀಲ್ ಅಹ್ಮದ್ ಒಂಚೂರು ಬೇಜಾರು ಮಾಡ್ಕೊಳ್ಳಿಲ್ಲ ಇದ್ರ ಬಗ್ಗೆ, ಇದು ನನಗೆ ಸಬ್ಸೈಡ್ ಆಯಿತು. ಯಾಕೆಂದರೆ ಹರಿಕೃಷ್ಣ ಅಷ್ಟೇ ಡೇರಿಂಗ್ ಪರ್ಸನ್, ಅವರು ಇತ್ತ ಕಮಿಟ್ಮೆಂಟ್ ಇತ್ತು. ಸಮ್ ನಮ್ಮದು ಸ್ಟ್ರಾಂಗ್ ಟೀಮ್ ಆಯಿತು, ಆಯಿತು ಆಯಿತು ಆಯಿತು. ಕೊನೆಗೆ ಒಬ್ಬ ನಾಯಕ ಅಂಥೇಳಿ ಅವನೊಬ್ಬ ಲಬ್ ಮಾಡಿ ಉಳಿದ, ಅವನು ನಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಶುರು ಮಾಡ್ತಾನೆ. ಅವನು ಒಂದು ಫ್ಯಾಮಿಲಿ ಎಲ್ಲ ಇರುತ್ತೆ, ನಾವೆಲ್ಲ ಹೋಗಿದ್ದೀವಿ ಗುಡಿಸಲುಗಳು, ಹೆಂಡತಿ ಎರಡು ಮಕ್ಕಳು ಚಿಕ್ಕ ಚಿಕ್ಕವರು ತಂದೆ ತಾಯಿ ಎಲ್ಲ ಇರ್ತಾರೆ. ಅವನನ್ನು ವೀರಪ್ಪ ಏನು ಮಾಡ್ತಾನೆ, ಕಿಡ್ನ್ಯಾಪ್ ಮಾಡಿಬಿಡ್ತಾನೆ. ಅವ್ರ ಫ್ಯಾಮಿಲಿ ಫುಲ್ ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡು ಹೋಸ್ಟೇಜ್ ಆಗಿ ಇವನೊಬ್ಬನಿಗೆ ಫುಲ್ಲು ಎದುರಿಸ್ಬಿಟ್ಟು ಅಷ್ಟೊತ್ತಿಗೆ ಎಲ್ಲ ಮೆಸಾಕರ್ ಮಾಡಿ, ಪ್ರತಿಯೊಬ್ಬ ವೀರಪ್ಪ ಅಂದರೆ ಪೊಲೀಸಿಗೆ ಎದುರುತ್ತಿರಲಿಲ್ಲ, ವೀರಪ್ಪನಿಗೆ ಎದುರು, ಆ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಸೊ ಇವನಿಗೆ ನಾಯಕನಿಗೆ ವೀರಪ್ಪ ಹೇಳ್ತಾನೆ, ನೀನು ಹೋಗ್ಬಿಟ್ಟು ಹರಿಕೃಷ್ಣ ಮತ್ತು ಶಕೀಲ್ ಅಹ್ಮದ್ಗೆ ಹೇಳಬೇಕು, ಈ ಥರ ಅರ್ಜುನ ಮತ್ತು ಅವನ ಕಡೆಯವರು ಕೊಂಬು ತೊಗೊಂಡು ಬರ್ತಾ ಇದ್ದಾರೆ, ನನಗೆ ಹೇಳಿದ್ದಾರೆ ಒಬ್ಬ ವ್ಯಾಪಾರಿನ ಕರ್ಕೊಂಬಾ ಅಂತ ಹೇಳಿದ್ದಾರೆ ಅಂಥೇಳಿ ಕಳಿಸ್ಕೊಡ್ತಾರೆ. ನಮಗೂ ಅದು ಗೊತ್ತಾಗಲಿಲ್ಲ. ಇವನು ಬಂದು ನಮಗೆ ಹೇಳ್ತಾನೆ ವೀರಪ್ಪನೇ, ಇವನು ಶಕೀಲ್ ಅಹ್ಮದ್ ಇನ್ಫಾರ್ಮೆಂಟ್. ನನಗೆ ಇವತ್ತು ನೆನಪಿದೆ, 11ನೇ ತಾರೀಕು ಆಗಸ್ಟ್ 1992, ಆವಾಗ ಅವರು ಎಸ್ ಪಿ, ಡಿಸ್ಟ್ರಿಕ್ಟ್ ಎಸ್ ಪಿ ಮೈಸೂರಿನಲ್ಲಿ. 11ನೇ ತಾರೀಕು ನಾನು ಬೆಂಗಳೂರಿಗೆ ಬಂದೆ, ಅವರು ಮೈಸೂರಿಗೆ ಹೋದೆ, ಯಾಕೆಂದರೆ ರಿಹರ್ಸಲ್ ಇತ್ತು, ಇಂಡಿಪೆಂಡೆನ್ಸ್ ಡೇದು ರಿಹರ್ಸಲ್ ಇತ್ತು. ಇವರು ಹೇಳಿದ್ರು, ಅಶೋಕ್ ನಾನು ಬ್ಯಾಂಕ್ನ ಮೈಸೂರಿಗೆ ಹೋಗ್ತಾ ಇದ್ದೀನಿ, ರಿಹರ್ಸಲ್ ಅಟೆಂಡ್ ಮಾಡಿಬಿಟ್ಟು 16 ಬಂದುಬಿಡ್ತೀನಿ, ನೀನು ಬಾ. ನಾನು ಬೆಂಗಳೂರಿಗೆ ಬಂದೆ, ಶಕೀಲ್ ಅಹ್ಮದ್ ಅಲ್ಲೇ ಇದ್ದ. ಆಮೇಲೆ 11ನೇ ತಾರೀಕು 13ನೇ ತಾರೀಕು ನನಗೆ ಫೋನ್ ಬಂತು ಸಂಜೆ, ನಾನು ಕಬ್ಬನ್ ಪಾರ್ಕ್ನಲ್ಲಿ ಸಬ್ ಇನ್ಸ್ಪೆಕ್ಟ್ರು. ಶಕೀಲ್ ಅಹ್ಮದ್ ಫೋನ್ ಮಾಡಿದ, ಅಶೋಕ್ ಸಾರ್ ನನಗೆ ಸಾರ್ ಅಂತಾನೆ ಹೇಳೋದು, ನಮ್ಮ ಜೂನಿಯರ್ ಅವನು, ಸರ್ ನನಗೆ ಮೆಸೇಜ್ ಬಂದುಬಿಡ್ತು ಸರ್, ಇವನು ನಾಯಕ ಬಂದಿದ್ದಾನೆ, ಪಕ್ಕಾ ಇನ್ಫಾರ್ಮೇಷನ್ ಸರ್, ಈ ಅರ್ಜುನ ಮತ್ತು ಅವರೆಲ್ಲ ಒಂದು ಕಡೆ ಒಂದು ಇದಕ್ಕೆ ಬರ್ತಾ ಇದ್ದಾರೆ, ಕೊಂಬು ತಗೊಂಡು ನಾವು ಬೈಯರ್ಸ್ ಥರ ನಾವು ಹೋಗ್ಬೇಕು ಸರ್, ಅವನಿಗೆ ಗೊತ್ತಿಲ್ಲ ನಾವು ಪೊಲೀಸ್ನವರು ಅಂತೇಳಿ. ನಾನು ಇವನಿಗೆ ಹೆಂಗೆ ಹಿಡಿದ್ವಿ ಗುರುನಾಥ್ಗೆ, ಸೇಮ್ ಟೈಪಲ್ಲಿ ಹೋಗ್ತಾ ಇದ್ದೀವಿ ಸರ್. ನನಗೂ ಭಾಳ ಖುಷಿಯಾಯಿತು. ಮತ್ತು ರಾತ್ರಿ ಒಂದು 7-8 ಗಂಟೆಗೆ ಹರಿಕೃಷ್ಣ ಫೋನ್ ಮಾಡಿದ್ರು ಮೈಸೂರಿಂದ, ಅಶೋಕ್ ನೀನು ಬೆಳಗ್ಗೆ 6 ಗಂಟೆಗೆ ಒಂದು ಜೀಪ್ ಕೊಡ್ತಾರೆ ಮೈಸೂರು ರೋಡ್ ಸಿ ಆರ್ನಲ್ಲಿ, ನೀನು ಹತ್ಕೊಂಡು ಬಂದ್ಬಿಡು, ನಿನ್ನ ಲಗೇಜ್ ತೊಗೊಂಡು 12-12ವರೆಗೆ ರಾಮಪುರಕ್ಕೆ ರೀಚ್ ಆಗ್ತೀನಿ ನೀನು, ನಾನು ಅಲ್ಲಿ ವೇಟ್ ಮಾಡ್ತೀನಿ ನಿನಗೆ, ಪಕ್ಕ ಇನ್ಫಾರ್ಮೇಷನ್ ಇವತ್ತು ಫಿನಿಶ್ ಅಶೋಕ್. 15ನೇ ತಾರೀಕು ನಾವು ಸಂಭ್ರಮವಾಗಿ ಡೆಡ್ ಬಾಡಿ ಅಲ್ಲಿಂದ ತೊಗೊಂಡು ಮೆರವಣಿಗೆಯಲ್ಲಿ ನಾವು ಇದಕ್ಕೋಣ ವಿಧಾನಸೌಧಕ್ಕೆ ಅಂತ ಹರಿಕೃಷ್ಣ ಹೇಳಿ. ನನಗೂ ಖುಷಿ ಆಗಿ ಥ್ರಿಲ್ ಆಗೋಯಿತು. ಆ ಒಳ್ಳೆ, ಯಾಕೆಂದರೆ ಅದು ಸೆಟ್ ಮಾಡ್ತಾ ಇದ್ವಲ್ಲ ಇನ್ಫಾರ್ಮೇಷನು, ಇಷ್ಟು ಬೇಗ ಬ್ರೇಕ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವ್ರ ಬ್ಯಾಚ್ಮೇಟು ನಮ್ಮ ರಾಮಮೂರ್ತಿ, ಕೆ ಸಿ ರಾಮಮೂರ್ತಿ ಅಂಥೇಳಿ, ಅವ್ರು ನನಗೆ ಡಿ ಸಿ ಪಿ ವೆಸ್ಟ್ ವೆಸ್ಟ್ ಡಿವಿಷನ್. ಆಮೇಲೆ ಹರಿಕೃಷ್ಣ ಹೇಳಿದ್ರು, ರಾಮಮೂರ್ತಿಗೆ ನಾನು ಫೋನ್ ಮಾಡ್ತೀನಿ ಅಶೋಕ್, ನಿನಗೊಂದು ಜೀಪ್ ಕೊಡ್ತಾರೆ 6 ಗಂಟೆಗೆ ಹೊರಟ್ಬಿಡು. ನಾನು ಮನೆ 5:30ಗೆ ಬಿಟ್ಬಿಟ್ಟೆ ವಿತ್ ಲಗೇಜ್ ಬಿಟ್ಟು ಮೈಸೂರು ರೋಡ್ ಬಂದೆ. ಬಂದು ವೆಯ್ಟ್ ಮಾಡಿದೆ 6 ಗಂಟೆ ಆಯಿತು, 7 ಗಂಟೆ ಆಯಿತು, ಜೀಪೇ ಬರಲಿಲ್ಲ. 7:00ವರೆಗೆ ಒಂದು ಜೀಪ್ ಬಂತು. ಜೀಪ್ ಬಂದು ನೋಡಿದ್ರೆ ಹಳೇ ಜೀಪು, ಟೈರ್ ಗಿಯರ್ ಎಲ್ಲ ಫುಲ್ಲ ಥ್ರೆಡ್ ಬಂದುಬಿಟ್ಟಿದೆ. ಡ್ರೈವರ್ಗೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕು, ನನ್ನ ಕೇಳಿದೆ, ನಾಳೆ ಬೆಟ್ಟಕ್ಕೆ ಹೋಗ್ಬೇಕು ಸರ್, ಬೆಟ್ಟಕ್ಕೆ ಇದು ಕೆಂಗೇರಿ ದಾಟಲ್ಲ ಸರ್ ಇದು ಜೀಪು ಅಂದ. ಅದನ್ನು ಬಿಟ್ಟ. ಆಮೇಲೆ ನಾನೇನು ಮಾಡಿದೆ, ಎಮ್ ಟಿ ಓ ಬಾಲಸುಬ್ರಹ್ಮಣ್ಯಂ ಅಂತ ಇದ್ದರು, ಅವರು ಡಿ ಸಿ ಪಿ ಆಗಿ ರಿಟೈರ್ಡ್ ಆದರು, ಅವ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ಇವರು ಹೇಳಿದ್ದಾರೆ ಸರ್ ಹರಿಕೃಷ್ಣ ಮತ್ತು ಕೆ ಸಿ ರಾಮಮೂರ್ತಿ ನಂಗೆ ಜೀಪ್ ಕೊಡಬೇಕು. ಇಲ್ಲ ಬರುತ್ತೆ 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 ಅಂದರು. 8:00ವರೆಗೆ ನಮ್ಮ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಇದ್ದರು, ಜೈಪಾಲ್ ಅಂತೇಳಿ ಸಿ ಆರ್, ಅವರು ಡಿ ಸಿ ಪಿ ಆಗಿ ರಿಟೈರ್ಡ್, ಅವ್ರು ಬಂದರು, ಅವ್ರು ವಿತ್ ಲಗೇಜ್ ಬಂದರು, ಅವ್ರಿಗೆ ಗೊತ್ತಿಲ್ಲ. ನನ್ನ ನೋಡಿದ ಏನು ಅಶೋಕ್ ಸರ್, ಈ ಥರ ಒಂದು ಇನ್ಫಾರ್ಮೇಷನ್ ಬಂದಿದೆ ಸರ್, ನನಗೆ ಅರ್ಜೆಂಟ್ ಬರಕ್ಕೆ ಕೇಳಿದ್ರೆ ಬೆಳಗ್ಗೆಯಿಂದ ಜೀಪ್ ಸಿಗ್ತಾ ಇಲ್ಲ, ಏ ಬೇಡ ಅಶೋಕ್ 9 ಗಂಟೆಗೆ ಬಸ್ ಹೋಗುತ್ತೆ ಕೊಳ್ಳೆಗಾಲಕ್ಕೆ, ಅದರಲ್ಲಿ ಹೋಗ್ಬಿಡೋಣ ಅಂಥೇಳಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಬಿಟ್ಟು ನಾವು ಹೋದ್ವಿ. ಓಕೆ, ಅಶೋಕ್ ಕುಮಾರ್ ತಾವು ಹೇಳ್ತಾ ಇದ್ರೆ ಈಗ ಮೈಸೂರಿಂದ ನಾವು ಹೊರಡ್ತೀವಿ ಅಂತೇಳಿ, ಅದಾದ ನಂತರ ಏನಂತ ನನ್ನ ಜೊತೆ ಮತ್ತೆ ಚರ್ಚೆನ ಮಾಡ್ತೀನಿ. ಮುನಿಗಾಗಲೇ ಅಶೋಕ್ ಕುಮಾರ್ ಅವ್ರು ಮಾಹಿತಿ ನಡೀತಿದ್ರು, ಅವತ್ತು ಆಗಸ್ಟ್ 14ನೇ ತಾರೀಕು ಮಾರನೇ ದಿನ ಸ್ವಾತಂತ್ರ್ಯ ದಿನಾಚರಣೆ, ಆಗಸ್ಟ್ 15ನೇ ತಾರೀಕಿಗೆ ವೀರಪ್ಪನ ಹೆಣವನ್ನು ನೇರವಾಗಿ ಬೆಂಗಳೂರಿಗೆ ತರಬೇಕು, ವಿಧಾನಸೌಧದ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ಭರವಸೆಯಲ್ಲಿ ಅಧಿಕಾರಿಗಳಿರ್ತಾರೆ. ಅದೇ ಭರವಸೆಯಲ್ಲಿ ಅಶೋಕ್ ಕುಮಾರ್ ಅವರು ಕೂಡ ಶಕೀಲ್ ಅಹ್ಮದ್ ಇರ್ಬೋದು ಮತ್ತೆ ಇತರೆ ಅಧಿಕಾರಿಗಳನ್ನು ಜಾಯಿನ್ ಆಗಲಿಕ್ಕೆ ಅವರು ಹೊರಡ್ತಾರೆ. ಇದಾದ ನಂತರ ಏನಾಯಿತು ಕೇಳೋಣ ಒಂದು ಸಣ್ಣ ಬ್ರೇಕ್ ನಂತರ. ಹರಿಕೃಷ್ಣದು ಫೋಟೋ ಇಟ್ಟೆ ಅವ್ರ ರೂಮಲ್ಲಿ, ಶಕೀಲ್ ಅಹ್ಮದ್ ರೂಮಲ್ಲಿ ಅವನ ಫೋಟೋ ಇಟ್ಟೆ, ನಾನು ತೊಗೊಂಡೋಗಿದ್ದ ಮಾಂಸನ ಆ ಫೋಟೋ ಮುಂದೆ ಎಡೆ ಇಟ್ಟೆ, ನಾನು ಶಕೀಲ್ ಅಹ್ಮದ್ ಮುಂದೆ ಆ ಜಿಪ್ಸಿಸ್ ಆ ಸ್ವೀಟ್ಸ್ ಇಟ್ಟೆ, ಇಡೀ ರಾತ್ರಿ ಹತ್ಕೊಂಡು ಕೂತ್ಕೊಂಡೆ, ಊಟನೇ ಮಾಡಲಿಲ್ಲ.